ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರು ಹಾಗೂ ನನ್ನ ಜೊತೆ ಸನ್ಮಾನವನ್ನು ಸ್ವೀಕರಿಸಿದಂಥ ಎಂ ಎಚ್ ಮಲಾರ್ ಸರ್ ಅವರು, ಅನ್ಸಾರ್ ಇನೋಳಿ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಮನದಾಳದಿಂದ ಸ್ವಾಗತಿಸುತ್ತಾ ಹೆಚ್ಚು ಮಾತನಾಡುವುದಲ್ಲ. ಎಂ ಎಚ್ ಮಲಾರ್ ಸರ್ ಮಾತನಾಡಿದ ನಂತರ ನಮ್ಮ ಸ್ವರವೇ ಕೇಳುವುದಿಲ್ಲ. ಕಂಚಿನ ಕಂಠ ಅವರದ್ದು, ಅದು ಅಲ್ಲದೆ ಅಷ್ಟು ವಾಗ್ಮಿ, ಅಷ್ಟು ವಿಷಯಗಳ ಸಂಗ್ರಹ ಉಳ್ಳಂಥ ಒಂದು ವ್ಯಕ್ತಿ ಮಾತನಾಡಿದ ನಂತರ ನಾವು ಶೂನ್ಯ. ಅದಕ್ಕೋಸ್ಕರ ಹೆಚ್ಚು ಮಾತನಾಡುವುದಿಲ್ಲ. ಸಮಯದ ಅಭಾವದ ಜೊತೆಯಲ್ಲಿ ಒಂದೆರಡು ಮಾತನಾಡಲೇಬೇಕು. ಫಸ್ಟ್ ಒಂದೆರಡು ವಿಷಯ ಹೇಳೋದು ಎಮ್ ಇ ಎಸ್ ಬಗ್ಗೆ. ಯಾಕಂದರೆ ನಾನು ಇಲ್ಲಿ ತುಂಬ ಇತರ ಸಂಘಟನೆಗಳ ಜೊತೆಯಲ್ಲಿ ಯಾವುದರಲ್ಲಿ ಗುರುತಿಸಿಕೊಂಡವ ಅಲ್ಲ. ನಾನು ಬೇರೆ ಊರಿನವ, ಇಲ್ಲಿ ಶಿಕ್ಷಕನಾಗಿ ಮಾತ್ರ ಇದ್ದೆ. ಶಾಲೆಯ ಅಭಿವೃದ್ಧಿ, ಶಿಕ್ಷಣ ಇಷ್ಟು ಮಾತ್ರ ನನ್ನ ಗುರಿಯಾಗಿತ್ತು. ನನ್ನ ಕೆಲಸವೂ ಅಷ್ಟೇ ಆಯಿತು. ಅಧಿಕ ಪ್ರಸಂಗ ನಂತರ ಸಹ ಇರಲಿಲ್ಲ. ಅದು ಮಾತ್ರ ಅಲ್ಲ, ಅವಕಾಶಗಳು ಇರಲಿಲ್ಲ. ನಾನು ಹೊಸಬ್ಬ ಈ ಊರಿಗೆ. ಆದರೆ ಈ ಎಮ್ ಇ ಎಸ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ವಾಗ್ಮಿಗಳಿದ್ದಾರಲ್ಲ, ಮುಸ್ತಫರದ್ದು ಗೊತ್ತಿದೆ, ಅವ್ರ ದೊಡ್ಡ ವಾಗ್ಮಿ ಮೊದಲೇ. ಆದರೆ ಒಬ್ಬರು ಪ್ರಾಸ್ತಾವಿಕ ಮಾತಾಡಿದ ಕಾರ್ಯದರ್ಶಿಯವರು ಒಂದು ಎಮ್ ಸಿ ಮಾಡ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ವಾಗ್ಮಿಗಳಿದ್ದಾರೆ. ಆದರೆ ಮಲಾರಲ್ಲಿ ಒಳ್ಳೆ ಒಂದು ಸಂಘಟನೆ ಇನ್ನೂ ಇದೆ ಹೇಳೋದು ನನಗೆ ಈಗ ಪ್ರಸ್ತುತವಾಗಿ ನನ್ನ ಗಮನಕ್ಕೆ ಬಂದದ್ದು. ಕ್ಷಮಿಸಿ, ದೂರದಲ್ಲ, ಯಾಕಂದ್ರೆ ನಾನು ಯಾವುದೇ ಒಂದು ಸಂಘಟನೆಗಳಲ್ಲಿ ಇಲ್ಲದ ಕಾರಣ. ಅದು ತುಂಬ ಖುಷಿ ಆಯ್ತು ನನಗೆ. ಒಂದು ಅಷ್ಟು ಚಂದ ಒಂದು ಶಿಕ್ಷಕರಿಗಿಂತ ಒಂದು ಉನ್ನತ ರೀತಿಯಲ್ಲಿ ಮಾತನಾಡ್ತಾರೆ ಅಂತಾದ್ರೆ, ಅವರದ್ದು ಅಷ್ಟು ವಿದ್ಯಾಭ್ಯಾಸ ಇದೆ, ಅಷ್ಟು ಪಳಗಿಕೊಂಡಿದ್ದಾರೆ, ತನ್ನನ್ನು ತಾನು ಸಮಾಜಕ್ಕೆ ತೊಡಗಿಸಿಕೊಂಡಿದ್ದಾರೆ ಹೇಳುವಂತ ಒಂದು ತುಂಬ ಖುಷಿ ಆಯ್ತು ನನಗೆ. ಮತ್ತೆ ಮಲಾರಿ ಹೇಳುವ ಹೆಸರು, ಅವರು ಆಗ ಹೇಳಿದ ಹಾಗೆ ಮುಸ್ಲಿಂ ಎಜುಕೇಶನ್ ಸೊಸೈಟಿ ಮಲಾರ್ ಸೊಸೈಟಿ ಮಾಡಿದ್ರು, ಇನ್ನು ಅಳಿವೇ ಇಲ್ಲ. ಅದಕ್ಕೆ ಇನ್ನೊಬ್ಬ ಬರ್ಕಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಲಾರನ್ನು ಯಾರು ಇಟ್ಕೊಂಡ ಅದು ಮತ್ತೆ ಹೋಗುದೇ ಇಲ್ಲ. ನಿಜವಾಗಿ ನಾನು ರಾಧಾಕೃಷ್ಣ ರಾವ್ ಟಿಡಿ, ಇಡೀ ನನ್ನ ತಾಲೂಕಲ್ಲಿ ರಾಧಾಕೃಷ್ಣ ಮಲಾರ್, ಧರ್ಮಕ್ಕೆ ನನ್ನ ಹೆಸರು ಮಲಾರ್ ಬಂದಿದೆ. ರಾವ್ ಹೋಗಿದೆ, ಟಿಡಿ ಹೋಗಿದೆ, ರಾಧಾಕೃಷ್ಣ ಮಲಾರ್, ಈಗ ಲಾಸ್ಟಿಗೆ ಮಲಾರ್ ಮಾಸ್ಟರ್ ಅಂತ ಹೇಳಿದ ಕೂಡ ನಾನು ಅಂತಾಗಿದೆ. ನಮ್ಮ ಶಿಕ್ಷಕರ ಒಂದು 300 ಶಿಕ್ಷಕರ ಸಂಘಟನೆ ಒಳಗಡೆ ಏನೋ ಈ ಮಲಾರ್ ಹೇಳುವ ಮಣ್ಣಿಗೆ ಒಂದು ಅದ್ಭುತವಾದಂತ ಒಂದು ಪವಾಡ ಇದೆ, ಒಂದು ದೈವದತ್ತವಾದಂತ ಒಂದು ಏನೋ ಒಂದು ಗುಣ ಇದೆ. ಯಾಕಂದ್ರೆ ಇಲ್ಲಿ ಹಂಸ ಮಲಾರ್ ಅವರು ಇದ್ರು, ಮಲಾರ್ ಹೆಸರು ಹೇಳಿದ ಕೂಡಲೇ ಅವರ ಹೆಸರಲ್ಲಿಗೆ ಒಂದು ಅದಕ್ಕೊಂದು ದೈವತ್ವ ಬಂತು. ಸೊ ಹಾಗೆ ಅಜೀಜ್ ಮಲಾರ್ ಅಂತಿದ್ರು, ಪಕ್ಷ ಯಾವುದೇ ಇರಲಿ. ಸೊ ಅವರು ಕೂಡ ಮಲಾರ್ ಅಂತ ಹೆಸರು ಹೇಳಿದಾನ ಅಂದ ಕೂಡಲೇ ಅವರು ತುಂಬಾ ಸಮಯ ಬಾಳ್ವಿಕೆಯನ್ನ ಪಡ್ಕೊಂಡ್ರು, ಅಭಿವೃದ್ಧಿಯನ್ನ ಪಡ್ಕೊಂಡ್ರು. ಹಾಗೆ ಇಲ್ಲಿ ನಮ್ಮ ಶಾಲೆ ಕೂಡ ಆ ಮಲಾರನ್ನು ಅಭಿವೃದ್ಧಿ ಮಾಡಬೇಕು ಹೇಳುವಂಥ ಉದ್ದೇಶ ನಮ್ಮ ಹತ್ರ ಇದೆ. ಒಳ್ಳೆಯ ಒಂದು ಟೀಮ್ ಇದೆ ಆ ಶಾಲೆಯಲ್ಲಿ. ನಮ್ಮ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ. ಅದರ ಜೊತೆಯಲ್ಲಿ ಎಷ್ಟೋ ಹಳೆಯ ಶಾಲೆಗಳಿವೆ, ಇದು ನಮಗೆ ಹೊಸತಾಗಿ ಸರ್ಕಾರದಿಂದ ಸಿಕ್ಕಿದ ಶಾಲೆ. ಅದರ ಹೊಸತನವನ್ನು ಉಳಿಸುವ, ಆದಷ್ಟು ಅಭಿವೃದ್ಧಿ ಮಾಡುವಂಥ ಒಂದು ಆಸೆ ನಮ್ಮ ಹತ್ರ ಇದೆ. ಇನ್ನೊಂದು 6 ವರ್ಷದ ಸರ್ವಿಸ್ ಇದೆ, ಆದಷ್ಟು ಇದೇ ಶಾಲೆಯಲ್ಲಿ ಮುಗಿಸಬೇಕು ಹೇಳುವಂಥ ಒಂದು ಇರಾದೆ ನನ್ನ ಹತ್ರ ಇದೆ. ದೇವರು ಮನಸ್ಸು ಮಾಡಿದರೆ ಈ ಶಾಲೆಯನ್ನು ಆದಷ್ಟು ಅಭಿವೃದ್ಧಿ ಮಾಡಬೇಕು ಹೇಳುವ ಮನಸ್ಸಿದೆ. ಮತ್ತು ಪ್ರಶಸ್ತಿಗೆ ಅಂತ ನಾವು ಹಿಗ್ಗುವುದು ಅಥವಾ ಕುಗ್ಗುವುದು ಅದೆಲ್ಲ ಶಿಕ್ಷಕರಲ್ಲಿ ಇಲ್ಲ. ನಾವು ಪ್ರಶಸ್ತಿಗೋಸ್ಕರ ದುಡಿಯುವುದು ಅಲ್ಲ, ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು. ಸತ್ಯ ಮತ್ತು ನ್ಯಾಯ ಬೇಕು, ನನ್ನದು ಎರಡೇ ಇರುವುದು. ಅವ ಎದುರು ಮಾತನಾಡೋ ಯಾರೇ ಇರ್ಬೋದು, ನನ್ನ ಹತ್ರ ಸತ್ಯ ಇದೆ, ನನ್ನ ಹತ್ರ ನ್ಯಾಯ ಇದೆ ಅಂತಾದರೆ ಮತ್ತೆ ಯಾರೊಟ್ಟಿಗೂ ನಾನು ತಾಗ್ತೇನೆ. ತಾಗುವ ಅಭ್ಯಾಸ ಸಹ ನನಗುಂಟು, ಯಾಕಂದ್ರೆ ನನ್ನ ಹತ್ರ ಸತ್ಯ ಇದೆ, ನ್ಯಾಯ ಇದೆ, ಅದು ಬಿಟ್ಟು ನಾನು ಹೋಗುದಿಲ್ಲ. ಸುಮ್ಮನೆ ಒಬ್ಬ ಏನೋ ಬಂದು ಮಾತನಾಡಿದ ಅಂತ ಅದನ್ನು ಇಲ್ಲಿ ಆರಾಮಾಗಿ ಕೇಳ್ಕೊಂಡು ಒಕ್ಕು ಒಕ್ಕು ಅಂತ ಹೇಳಲಿಕ್ಕೆ ನಾನಲ್ಲ. ಸೊ ನಾನು ನನ್ನ ಸ್ವಭಾವ ಸ್ವಲ್ಪ ಹಾಗೆ ಹೇಳಿ ನಾನು ಎಲ್ಲಿಯೂ ನಾನು ಕೆಟ್ಟದನ್ನು ಬಯಸುವುದು ಇಲ್ಲ, ಮಾಡುವುದಿಲ್ಲ. ಶಾಲೆ ಒಳ್ಳೇದಾಗಬೇಕು, ನಮ್ಮ ಹೆಸರು ಬೇಡ, ಹೆಸರು ಏನು ನಾನು ಸಾಯುವಾಗ ತಗೊಂಡು ಹೋಗುದಿಲ್ಲ. ಆದರೆ ಶಾಲೆ ನಾವು ಕೆಲಸ ಮಾಡಿದಷ್ಟು ಸಮಯ ಆ ಶಾಲೆ ಅಭಿವೃದ್ಧಿ ಆಗಬೇಕು. ಸುಮ್ಮನೆ ಸರ್ಕಾರದ ಸಂಬಳವನ್ನು ತಿಂದುಕೊಂಡು ಈಗ ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಉದ್ಯೋಗ ಕಳ್ಕೊಂಡ್ರು, ಪುಣ್ಯಕ್ಕೆ ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ನಾವು ಮನೆ ಮನೆ ವಿದ್ಯಾಗಮ ಅಂತ ಪಾಠವನ್ನೆಲ್ಲ ಮಾಡ್ತಾ ಇದ್ದೇವೆ. ಅಂತೂ ಟೋಟಲಿ ನಮಗೆ ಸರ್ಕಾರಕ್ಕೆ ಆ ಉದ್ಯೋಗಕ್ಕೆ ನಾವು ಅಂಟಿದ ನಂತರ ನಾವು ಬದ್ಧರಾಗಿರಬೇಕು. ಆ ಸರ್ಕಾರಿ ಶಾಲೆಯ ಆ ಋಣವನ್ನು ತೀರಿಸಬೇಕಿದ್ರೆ ನಾವು ದುಡಿಯುವಂತಹ ಸಂಸ್ಥೆಗೆ ಬೇಕಾದಷ್ಟು ನಮ್ಮಿಂದ ಆದಷ್ಟು ಮಾಡಬೇಕು. ತನು ಮನ ಧನ ಮೂರು ಮಾಡಬೇಕು. ಖಾಲಿ ಒಬ್ಬ ಪಾಠ ಮಾಡಿದ ಒಳ್ಳೆ ಶಿಕ್ಷಕ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಆದ ಕಾರಣ ನಾವು ಎಲ್ಲವನ್ನು ಮಾಡಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತೇನೆ. ಆ ಭಗವಂತ ನಮಗೆ ಅನುಗ್ರಹವನ್ನು ಕೊಟ್ಟರೆ ಇನ್ನೂ ಕೂಡ ಮಲಾರು ಶಾಲೆ, ಮಲಾರೂರು ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಿ ಎಂಬಂಥ ಭಾವನೆಯನ್ನು ಹೇಳುತ್ತಾ ನನ್ನನ್ನು ಇಲ್ಲಿ ಸನ್ಮಾನಿಸಿದ್ದಕ್ಕಾಗಿ ಎಮ್ ಇ ಎಸ್ ಮಲಾರ್ ಹಾಗೂ ನಮ್ಮ ಎಲ್ಲ ಊರಿನವರನ್ನು ಕೂಡ ನಾನು ಮನದಾಳದಿಂದ ವಂದಿಸುತ್ತಾ, ಎರಡು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.